ನಮಸ್ಕಾರ, ನಾನು ಅಮೀನಾ ಕೌಸರ್. ಮೊಟ್ಟ ಮೊದಲೇ ನಾನು ಇದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಕನ್ನಡ ನಾಡಿನ ಹೆಮ್ಮೆಯ ಪುತ್ರಿ. ಅದನಂತರ ನಾನು ಆಮ್ ಆದ್ಮಿ ಪಾರ್ಟಿಯ ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದೀನಿ ಮತ್ತು ಆಸ್ಪಿರೆಂಟ್ ಆಗಿದ್ದೀನಿ ಡಿ ಜೆ ಹಳ್ಳಿಗೆ. ಮತ್ತು ಇವತ್ತದು ಗೆಲ್ಲು ಏನು ಪಂಜಾಬ್ದಲ್ಲಿ ನಾವು ಅಚೀವ್ ಮಾಡಿದ್ದೀವಿ, ಅದು ಮೆಜಾರಿಟಿನಲ್ಲಿ ನಾವು ಗೆಲ್ಲುವ ಪಟ್ಟಿದ್ದೀವಿ. 10 ವರ್ಷದಲ್ಲಿ ನಮ್ಮ ಪಾರ್ಟಿ 7 ಸ್ಟೇಟ್ಗಳಲ್ಲಿ ಮೆಜಾರಿಟಿಯಾಗಿ ನಾವು ಕೂತ್ಕೊಂಡಿದ್ದೀವಿ, ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ಇಟ್ಸ್ ಇಸ್ ಎ ವೆರಿ ಬಿಗ್ ಸ್ಮೈಲ್ ಸ್ಟೋನು. ಮತ್ತು ನಾವು ಏನು ಕೆಲಸ ಮಾಡಿದ್ದೀವಿ, ಕರ್ನಾಟಕ ಇದು ಡೆಲ್ಲಿ ಗೌರ್ಮೆಂಟ್ ಮಾಡೆಲ್ ಏನಿದೆ ಅದೇ ಒಂದು ಮೈಲ್ ಸ್ಟೋನ್ ಆಗಿದೆ, ಎಲ್ಲರೂ ನಮ್ಮ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೊಹಲ್ಲಾ ಕ್ಲಿನಿಕ್ ಕಾನ್ಸೆಪ್ಟು ಇಂಡಿಯಾದಲ್ಲಿ ಮೊಟ್ಟ ಮೊದಲೇ ನಮ್ಮ ಕೇಜ್ರಿವಾಲ್ ಅವರು ತಗೊಂಡು ಬಂದರು. ಈವಾಗ ರೀಸೆಂಟಾಗಿ ಬಜೆಟ್ನಲ್ಲಿ ನಮ್ಮ ಬಿಜೆಪಿಯಾದ ಸಿ ಎಮ್ ಒ ಕರ್ನಾಟಕ ಸಿ ಎಮ್ ಒ ಬಿ ಎಸ್ ಬೊಮ್ಮಯ್ಯ ಅವರು ಹೇಳಿದ್ದಾರೆ, ನಾನು ಮೊಹಲ್ಲಾ ಕ್ಲಿನಿಕ್ ಕರ್ನಾಟಕದಲ್ಲಿ ತಗೊಂಡು ಬರ್ತೀನಿ. ಆದರೆ ಅದು ಸ್ಟಾರ್ಟ್ ಮಾಡಿದ್ದು ನಾವೇ, ಆಮ್ ಆದ್ಮಿ ಪಕ್ಷದ ಪಾರ್ಟಿ ಪಕ್ಷದಿಂದನೇ ಮೊಹಲ್ಲಾ ಕ್ಲಿನಿಕ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು. ಸರ್, ಇದು ಏನು ಹೆಮ್ಮೆ ಫೀಲಿಂಗ್ ಅಂದರೆ ಬರೀ ಮಹಿಳೆಯರಿಗೆ ಇಲ್ಲ, ಇದ್ರಲ್ಲಿ ಜೆಂಡರ್ನಲ್ಲಿ ಏನೂ ಇಲ್ಲ, ಮಹಿಳೆಯರಿಗೆ ಬೇರೆ ಫೀಲಿಂಗು ಗಂಡಸ್ರಿಗೆ ಬೇರೆ ಫೀಲಿಂಗ್ ಅಂತ ಏನೂ ಇಲ್ಲ, ಎಲ್ಲರಿಗೂ ಒಂದೇ ಫೀಲಿಂಗು. ಮತ್ತು ನಮ್ಮ ಆಮ್ ಆದ್ಮಿ ಪಕ್ಷದಲ್ಲಿ ಏನು ಭೇದ ಭಾವ ಇಲ್ಲ, ಹೆಂಗಸರಾಗಲಿ ಫೀಮೇಲ್ ಬೇರೆ ಮೇಲ್ಸ್ ಬೇರೆ ಅದು ಕ್ಯಾಟಗರಿ ಇದು ಕ್ಯಾಟಗರಿ, ನಾವು ತುಂಬ ಸೆಕ್ಯುಲರ್ ಪಾರ್ಟಿ. ಇಲ್ಲಿ ರಿಲಿಜನ್ ಆಗಲಿ ಕ್ಯಾಸ್ಟ್ ಆಗಲಿ ಇಲ್ಲಾಂದರೆ ಜೆಂಡರಿಂದ ನಾವು ಡಿವೈಡ್ ಅಂತೂ ಮಾಡೋದಿಲ್ಲ. ಇಟ್ ಈಸ್ ಎ ವೆರಿ ಸೆಕ್ಯುಲರ್ ಪಾರ್ಟಿ. ಮತ್ತು ತುಂಬ ಹೆಮ್ಮೆ ಆಗ್ತಾ ಇದೆ ನಮಗೆ, ನಮ್ಮ ಪಾರ್ಟಿ ಅಷ್ಟು ಮೆಜಾರಿಟಿದಲ್ಲಿ ಬಂದಿದೆ, ಏನು ಮಾರ್ಜಿನ್ದಲ್ಲಿ ನಾವು ಗೆದ್ದಿಲ್ಲ, ತುಂಬ ಮೆಜಾರಿಟಿದಲ್ಲಿ ಗೆದ್ದಿದ್ದೀವಿ. ಇಟ್ ಈಸ್ ಎ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಶಾಶಾವಲಿ, ಅಧ್ಯಕ್ಷರು ಪುಲಿಕೇಶಿ ನಗರ ಆಮ್ ಆದ್ಮಿ ಪಾರ್ಟಿ ಬೆಂಗಳೂರು. ಇವತ್ತು ನಾವು ಪಂಜಾಬ್ನಲ್ಲಿ ಗೆಲುವು ಸಾಧಿಸ್ತಾ ಇದ್ದೀವಿ. 5 ವರ್ಷದಿಂದ ನಾವು ಅಲ್ಲಿ ಉಳುಮೆ ಮಾಡಿದ್ವಿ, ಅದು ಬೆಳೆ ನಾವು ಇವತ್ತು ತೆಗಿತಾ ಇದ್ದೀವಿ. ಇವತ್ತು ನಾವು ನಮಗೆ ಇವತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಈಗ ನಾವು ಈಗ ಯುಗಾದಿ ಮಾಡ್ತಾ ಇದ್ದೀವಿ, ಆಚರಣೆ ಮಾಡ್ತಾ ಇದ್ದೀವಿ. 4 ಗಂಟೆ ಮೇಲೆ ದೀಪಾವಳಿ ಹೋಳಿ ಆಚರಣೆ ಮಾಡ್ತೀವಿ, 5 ಗಂಟೆಗೆ ದೀಪಾವಳಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಬೆಂಗಳೂರು ಕಾರ್ಯಕರ್ತರಿಗೆ ಇವತ್ತು ಸಂಭ್ರಮ ಆಚರಣೆ. ನಾವು ಏನು ಇಷ್ಟು ದಿವಸ ಕಷ್ಟಪಟ್ಟಿದ್ದೀವಿ ಪಂಜಾಬ್ನಲ್ಲಿ, ಇವತ್ತು ಗೆಲುವು ಸಾಧಿಸಿದ್ವಿ. ಪ್ರಜ್ಞಾವಂತ ಮತದಾರರು ಇವತ್ತು ನಮಗೆ ಬಹುಮತ ಕೊಟ್ಟಿದ್ದಾರೆ. ಇವತ್ತು ನಾವು ಸರ್ಕಾರ ರಚನೆ ಮಾಡ್ತಾ ಇದ್ದೀವಿ, ಅದೇ ಖುಷಿಯಿಂದ ನಾವು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಬಿ ಬಿ ಎಂ ಪಿನಲ್ಲಿ ನಾವು ಇದೇ ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತೀವಿ. ನಮಗೆ ಇಲ್ಲಿ ಪ್ರಜ್ಞಾವಂತ ಮತದಾರರು ನಮಗೂ ಇಲ್ಲಿ ಒಂದು ಚಾನ್ಸ್ ಕೊಡ್ತಾರೆ. ಬೆಂಗಳೂರಿನ ಜನರಿಗೆ ಒಂದು ಕೇಳ್ಕೊಳ್ಳೋದು ಏನಂತ ಹೇಳಿದರೆ, ಇವತ್ತು ಪಂಜಾಬು ನಾಳೆ BBMP, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವೆಲ್ಲ ಆಮ್ ಆದ್ಮಿ ಪಾರ್ಟಿಗೆ ಸೆಲೆಕ್ಟ್ ಮಾಡಿ. ನೀವು ದಿಲ್ಲಿ ಪಂಜಾಬ್ನ ಪ್ರಜ್ಞಾವಂತರ ಮತದಾರ ಯಾವ ಥರ ಇದ್ದಾರೆ, ನೀವು ಅದೇ ಥರ ಮತದಾರರಾಗಿ ಹೆಂಡ ಹಣಕ್ಕೆ ಯಾರೂ ಆಸೆ ಪಡಬೇಡಿ. ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಇವತ್ತು ಆಮ್ ಆದ್ಮಿ ಪಾರ್ಟಿಗೆ ನೀವು ಸಪೋರ್ಟ್ ಮಾಡಬೇಕಂದ್ರೆ ತಮ್ಮಲ್ಲೆಲ್ಲ ಕೇಳ್ಕೊಳ್ತಿದ್ದೀನಿ. ಧನ್ಯವಾದಗಳು.